First half is especially second half is mind blowing. Acting one enjoyment, one comedy, and director Fio Fijay, one chanake execute maadidare. See, ಪ್ರತಿಯೊಬ್ಬ ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ಸ್ಕ್ರೀನ್ ಆ್ಯಂಡ್ ಸಿಕ್ಸ್ ಸ್ಕ್ರೀನ್ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ. ಅದು ನಿಜವಾಗ್ಲೂ ಶ್ರೀ ಜಯವರು ಅದ್ಭುತವಾಗಿ ಕೆಲಸ ಮಾಡಿದ್ರು. ಆ್ಯಂಡ್ ಅನು ಮೇಡಮ್ ಅಷ್ಟು ಅನುಭವ ಅಷ್ಟು ಚೆನ್ನಾಗಿ ಮಾಡಿದ್ರು. ನಮ್ಮ ರಮೇಶ್ ಅರವಿಂದ್ ಸರ್, ರಮೇಶ್ ಅವರು ಕಿಲ್ಲರ್ ಸೂಪರ್ ಮಾಡಿದ್ದಾರೆ. ರಮೇಶ್ ರಾಧಿಕಾ ಮೇಡಮ್ ಅಷ್ಟು ಸಕ್ಕಲ ಕಾಣಿಸ್ತಾರೆ. ಬೆಳಗಾವಿ ಪಿಕಪ್ ಅಂತೂ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಪವರ್ಫುಲ್ ಆಗಿದೆ ಬೆಳಗಾವಿ ಕ್ಯಾರೆಕ್ಟರ್. ಇಡೀ ಎಂಟೈರ್ ಟೀಮ್ಗೆ ಆ್ಯಂಡ್ ನನ್ನಲ್ಲಿ ಕರೆದಂಥ ರವಿಸರ್ಗೆ ಮತ್ತು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ಚೆನ್ನಾಗಿರೋ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಜಯ ಅಂಜನೇಯ. ಬೈರಾದೇವಿ, ಈ ಥರದ ಒಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಶಮಿಕಾ ಎಂಟರ್ಪ್ರೈಸಸ್ ಇಂದ ಈ ಥರದ ಒಂದು ವಂಡರ್ಫುಲ್ ಆಗಿರುವಂತಹ ಸಿನಿಮಾನ ನಮ್ಮೆಲ್ಲರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಶ್ರೀಜಯ್ ಡೈರೆಕ್ಟರ್ ಆಗಿ ಅವರು ಹ್ಯಾಸ್ ಡನ್ ದ ಬೆಸ್ಟ್ ಎವರ್ ಜಾಬ್. ಇದರಲ್ಲಿ ಮ್ಯೂಸಿಕ್ ಇರ್ಬೋದು, ಛಾಯಾಗ್ರಹಣ ವಾಲಿ ಅವ್ರು ಮಾಡಿದ್ದಾರೆ, ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸ್ನು ಎಷ್ಟು ನಮಗೆ ಹಾರ್ಟ್ ಟಚ್ ಆಗುತ್ತೆ, ನಮ್ಮ ಬ್ರೈನ್ ಟಚ್ ಆಗುತ್ತೆ, ನಾವು ಕೂತ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ. ಜನರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ, ಅಥವಾ ಏನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ, ಅಥವಾ ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ, ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನಿಸಿರುತ್ತೆ. ಬಟ್ ಇನ್ ದಿಸ್ ಫಿಲ್ಮ್ ಬೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ. ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ. ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ, ಇಟ್ಸ್ ಅ ಬ್ಲೆಸ್. ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮಗಳೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ್ ಅವರ ಐಡಿಯಾ, ತುಂಬ ಚೆನ್ನಾಗಿ ಬಂದಿದೆ. ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟುಕಿಸಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಅದು ಆದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ, ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್, ವಾಸ್ ಲೈಕ್ ಏನೋ ಒಂದು ಲವಿಂಗ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು, ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು, ಆ್ಯಂಡ್ ಮನೆಗೆ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ. ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಬೈರಾದೇವಿಯ ಒಂದು ಸಾಂಗ್ ಬರುತ್ತೆ, ಗೂಸ್ ಬಾಂಬ್ಸ್. ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು, ಅಷ್ಟು ಸಖತ್ತಾಗಿ ಮೂಡ್ ಬಂದಿದೆ. ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ. ಜೈ ಬೈರಾದೇವಿ. ಥ್ಯಾಂಕ್ ಯು. ಬೈರಾದೇವಿ ಚಿತ್ರನ ಈಗಷ್ಟೇ ನೋಡ್ಕೊಂಡ್ವಿ, ಇಟ್ಸ್ ಅ ಆನರ್ ಟು ವಾಚ್. ಯಾಕಂದರೆ ರಾಧಿಕಾ ಮ್ಯಾಮ್ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದರು, ನಮಗೆಲ್ಲ ಇನ್ಸ್ಪಿರೇಷನ್ ಅವರು. ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು. ಸೊ ಇವಾಗ ಮತ್ತೆ ಅವ್ರನ್ನ ಕಂಬ್ಯಾಕ್ ವಿತ್ ಬೈರಾದೇವಿ ನೋಡಿದ್ರೆ ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರ್ಕ್ ಆಗೋಯ್ತು, ಅಷ್ಟು ಭಯ ಆಗೋಯ್ತು. ಲಿಟ್ರಲಿ ನಾನು ಕುತ್ಕೊಂಡು ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ. ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ್ ಅವರು. ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು. ಆ್ಯಂಡ್ ಆಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅರವಿಂದ್ ಸರ್. ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ನಿಮ್ಮ ಈ ರೇಂಜ್ ಕ್ಯಾರೆಕ್ಟರ್ ಆಫ್ಟರ್ ಒಂದು ಡಿಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀಟ್ ಟು ವಾಚ್. ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ, ಪ್ರಭಾಕರ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ ಕ್ಯಾರೆಕ್ಟರ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ರಿಯಲಿ ಲವ್ ದ ಮೂವಿ. ಎಲ್ಲರೂ ಬನ್ನಿ ಕನ್ನಡ ಚಿತ್ರಣ. ಆ್ಯಂಡ್ ರಾಧಿಕಾ ಮ್ಯಾಮ್ ಅವ್ರದ್ದು ಇದು ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ. ಸೊ ನಾವೆಲ್ಲರೂ ನೋಡಿ ಚಿತ್ರಣ ಯಶಸ್ಸಣ. ಮತ್ತು ಅವರೊಂದು ಹೇಳಿದ್ದಾರೆ, ನನ್ನ ಸಿನಿಮಾ ಯಶಸ್ಸಾದರೆ ಮಾತ್ರ ನೆಕ್ಸ್ಟ್ ಮಾಡೋದು. ಅಂಡ್ ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ
ಭೈರಾದೇವಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು. ನಮಸ್ಕಾರ. ನಿಜವಾಗ್ಲೂ ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ. ನನಗೆ ತುಂಬ ಇಷ್ಟ ಅವರು ಕುವೆಂದ್ರ ಅವ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ. ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್, ತುಂಬ ಖುಷಿಯಾಯಿತು. ಫ್ರೆಶ್ನೆಸ್ ಇದೆ. ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀಜಯ್. ಎಸ್ಪೆಷಲಿ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್, ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸ್ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ, ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ. ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಬಿ ಅ ಸೂಪರ್ ಹಿಟ್. ರವಿರಾಜ್ ಅವ್ರಿಗೆ, ಡೈರೆಕ್ಟರ್ಗೆ, ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ. ಯಾವಾಗ ಅಷ್ಟು ಚೆನ್ನಾಗಿ ಇನ್ನೋಸೆಂಟಾಗಿ ಮಾಡ್ತಾರೆ, ಟಕ್ ಅಂತ ಒಂದು ವಿಲನಿಶ್ ಲುಕ್ ಬಂದ್ಬಿಡುತ್ತೆ, ಅದು ಯಾರು ಅನ್ಕೊಂಡಿರಲ್ಲ. ಸೆಕೆಂಡ್ ಹಾಫ್ ಪೂರ್ತಿ ಅವ್ರದೇ. ಆ್ಯಂಡ್ ಫಸ್ಟ್ ಹಾಫು ರಾಧಿಕಾ ಅವ್ರು ಆ್ಯಕ್ಚುಲಿ ಎಕ್ಸ್ಟ್ರಾಆರ್ಡಿನರಿ. ಆಲ್ ದ ವೆರಿ ಬೆಸ್ಟ್ ಅನು ಅವ್ರಿಗೆ ಕೂಡ. ಶಿ ಈಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್, ಅಫ್ ಕೋರ್ಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು. ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ. ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಇದೆ, ಥ್ರಿಲ್ಲಿಂಗ್ ಆಗಿದೆ, ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು, ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.